कनिका परमेश्वरी देवस्थान मंत्रालय के एरने वर्ष पादयात्रे चालने कोप्पल जिले गंगावत श्री कनिका परमेश्वरी देवस्थान हिरेजंतकल विरपापुर गंगावत मंत्रालय के एरने वर्ष पादयात्रा हमको एरने वर्ष पादयात्रा हिरेजंतकल विरपापुर गंगावत आर्यवैश्य समाज बांधव शनिवार देवस्थान अध्यक्ष नागराज दरोजी मतना एरने वर्ष पादयात्रा लोक कल्याणार्थक सकाल के मले बेले समृद्धि करुणिसुवंते प्रार्थिसि पादयात्रे नडेसलागुत्तिदे। गुरुगळाद श्री गुरु भीम जोशी भट आचार्य मातनाडि ಜೀವನದ ಜಂಜಾಟದಲ್ಲಿ ಧಾರ್ಮಿಕ ಆಚರಣೆಯಿಂದ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಲಭಿಸುತ್ತದೆ. ಭಕ್ತಿಯಿಂದ ಮಾತ್ರ ಮುಕ್ತಿ ಪಡೆಯಲು ಸಾಧ್ಯ ಎಂದು ಪಾದಯಾತ್ರೆಯ ಉದ್ದೇಶವನ್ನು ವಿವರಿಸಿ ಪಾದಯಾತ್ರೆಯನ್ನು ಬೆಳಗಿನ ಜಾವ ಸುಮಾರು 5 ಗಂಟೆ ವೇಳೆಯಲ್ಲಿ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ಪೂಜೆಯನ್ನು ನೆರವೇರಿಸಿ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿಯ ಮತ್ತು ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಮತ್ತು ಸುತ್ತಮುತ್ತಲಿನ ಆರ್ಯವೈಶ್ಯ ಸಮಾಜದ ಮುಖಂಡರು ಭಾಗವಹಿಸಿದರು. ಭಜನಾ ಮಂಡಳಿಯ ಶ್ರದ್ಧೆ ಭಕ್ತಿ ಭಾವವನ್ನು ದಾರಿ ಉದ್ದಕ್ಕೂ ಸಾರಿದರು. ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು. ಸುಮಾರು 200 ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ದಮ್ಮೂರ್ ರಾಜ್ಕುಮಾರ್, ಎನ್ ಗಂಗಾಧರ್, ಜಿಆರ್ಎಸ್ ಸತ್ಯಣ್ಣ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು, ಸಮಾಜದ ಗುರು ಹಿರಿಯರು, ಮಹಿಳೆಯರು ಸೇರಿದಂತೆ ವಿಶೇಷವಾಗಿ ಮಹಿಳಾ ಸಂಘದವರಿಗೂ ಆ ತಾಯಿ ಶ್ರೀ ಕನಿಕಾ ಪರಮೇಶ್ವರಿ ಮೊದಲನೆಯ ದಿನದ ಪಾದಯಾತ್ರೆ ಸುಗೂರಿನಲ್ಲಿ ವಿರಾಮ, ಎರಡನೇ ದಿನದ ಪಾದಯಾತ್ರೆ ಸಿರುಗುಪ್ಪದಲ್ಲಿ ವಿರಾಮ, ಮೂರನೇ ದಿನದ ಪಾದಯಾತ್ರೆ ಬಿರಳಿನಲ್ಲಿ ವಿರಾಮ, ನಾಲ್ಕನೇ ದಿನದ ಪಾದಯಾತ್ರೆ ಕೋಸಿಗೆಯಲ್ಲಿ ವಿರಾಮ, ಐದನೇ ದಿನದಲ್ಲಿ ಗೋಶಾಲೆಯಿಂದ ಶ್ರೀ ಗುರು ರಾಯರ ಸನ್ನಿಧಿಗೆ ನಮ್ಮ ಪ್ರವೇಶ ಎಂದು ತಿಳಿಸಿದರು. ಕನ್ನಿಕಾ ಪರಮೇಶ್ವರಿ ಆಶೀರ್ವಾದ ಮತ್ತು ಗುರುರಾಯರ ಆಶೀರ್ವಾದದಿಂದ ಎರಡನೇ ವರ್ಷದ ಹಿರೇಜಂತಕಲ್ ವಿರಪಾಪುರ ಪಾದಯಾತ್ರೆ ಪ್ರಾರಂಭ ಆಗಿದೆ. ಈ ಪಾದಯಾತ್ರೆಯು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ನಾವು ಅನ್ಕೊಂಡಕ್ಕಿಂತ ಜಾಸ್ತಿಯಲ್ಲಿ ಜನ ಸೇರಿದ್ದಾರೆ. ಎಲ್ಲರಿಗೂ ವ್ಯವಸ್ಥೆ ನಮ್ಮ ಆರ್ಯವೈಶ್ಯ ಸಮಾಜ ಮತ್ತು ಎಲ್ಲ ದಾನಿಗಳಿಂದ ಆಗ್ತಾ ಇದೆ. ಒಂದು ಲಾರಿದಿರ್ಬೋದು, ಒಂದು ಗಾಡಿದಿರ್ಬೋದು, ಒಂದು ಡ್ರೈವರ್ದಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಾಗಲಿಕ್ಕೆ ಕಾರಣ ಅವರೆಲ್ಲ ಶ್ರಮ. ಅಡಿಗರಾಗಲಿ, ನಾವು ದುಡ್ಡು ಕೊಟ್ಟಿದ್ದು ದೊಡ್ಡದಲ್ಲ, ಆದರೆ ಅವ್ರು ಮಾಡಿದಂಥ ಸೇವೆ ದೊಡ್ಡದು. ಹಿಂಗಾಗಿ ಎಲ್ಲ ಕಾರ್ಯಕ್ರಮ ಆ ತಾಯಿ ಆಶೀರ್ವಾದದಿಂದ ಆಗಲಿ, ಆಮೇಲೆ ಅವರು ಹೋಗಿ ಬರೋರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಆ ತಾಯಿಯಲ್ಲಿ ಮತ್ತು ರಾಯರಲ್ಲಿ ಬೇಡ್ಕೊಂಡು ಈ ಕೆಲಸ ಆಗಲಿ ಅಂತೇಳಿ, ಈ ಪಾದಯಾತ್ರೆ ಅತಿ ವಿಜೃಂಭಣೆ ಆಗಲಿ ಅಂತೇಳಿ ನನ್ನ ಒಂದು ಆಸೆ ಆಕಾಂಕ್ಷೆ. ನಮ್ಮ ಸಮಾಜಕ್ಕೆ ಒಂದು ಗರಿ ಈ ಒಂದು ಪಾದಯಾತ್ರೆ. ನೀವು ಮಾತಾಡ್ತೀರ ಇಲ್ಲ ಹೇಳ್ರಿ, ನಿಮ್ಗೆ ಎಷ್ಟೇ ಅಷ್ಟೇ ಹೇಳ್ರಿ. ಎರಡು ವರ್ಷ ಚಿನ್ನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ಫೃತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಮಂತ್ರಾಲಯ ಪಾದಯಾತ್ರೆ, ಇವತ್ತಿನ ದಿವಸ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು ಎರಡನೇ ವರ್ಷ ಕನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ವಿಶೇಷ ಸಂಖ್ಯೆಯಲ್ಲಿ ಆ ಒಂದು ದೇವರ ದರ್ಶನಕ್ಕೆ ರಾಯರ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ, ರಾಯರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹರೇ ಶ್ರೀನಿವಾಸ.